ನಮಸ್ಕಾರ ಸ್ನೇಹಿತರೆ ಜಾನ್ವೀಸ್ ಕಿಚನ್ಗೆ ಸ್ವಾಗತ ಮುತ್ತಿಗೆ ಸೂಪರ್ ಆಗಿರೋಂಥ ಕಾಂಬಿನೇಷನ್ ಆಗಿರೋಂಥ ಮಜ್ಜಿಗೆ ಹುಳಿ ಹೆಂಗೆ ಮಾಡೋದು ಅಂತ ನೋಡೋಣ ತುಂಬನೇ ಡಿಫ್ರೆಂಟಾಗಿರುತ್ತೆ ಆ್ಯಂಡ್ ಟೇಸ್ಟಿಯಾಗಿರುತ್ತೆ ಈ ಚಳಿಗಾಲಕ್ಕೆ ಸೂಕ್ತವಾದ ರೆಸಿಪಿ ಸೀಮೆ ಬದನೆಕಾಯಿ ಒಂದು ಸಿಪ್ಪೆ ತೆಗೆದು ಈ ಥರ ಸಣ್ಣದಾಗಿ ಕಟ್ ಮಾಡಿ ಉಪ್ಪು ಹಾಕಿ ನೀರು ಹಾಕಿ ಬೇಯಿಸಿ ಪಕ್ಕಕ್ಕೆ ಇಟ್ಕೊಳ್ಳಿ ಕಡಲೆ ಪಪ್ಪು ಒಂದು ಹಸಿ ಹಸಿಮೆಣ್ಸಿನ್ಕಾಯಿ ಕಾಯಿ ತುರಿ ಒಂದು ಕಪ್ಪು ಒಂದು ಹಿಡಿಯಷ್ಟು ಕೊತ್ತಂಬರಿ ಸೊಪ್ಪು ಹುಣಸೆ ಹಣ್ಣು ಉಪ್ಪು ಅರಿಶಿನ ಪುಡಿ ಸ್ವಲ್ಪ ಜೀರಿಗೆ ಒಂದು ಅರ್ಧ ಚಮಚ ಈ ಎಲ್ಲದನ್ನು ಸ್ವಲ್ಪ ನೀರು ಹಾಕಿ ಮಿಕ್ಸಿಯಲ್ಲಿ ನುಣ್ಣಗೆ ರುಬ್ಕೊಳ್ಳಿ ಬೆಲ್ಲ ಆಪ್ಷನಲ್ಲೂ ನಾನು ಒಂದು ಅರ್ಧ ಇಂಚಿನಷ್ಟು ಹಾಕ್ತಾಯಿದ್ದೀನಿ ಇದು ನಿಮಗೆ ಬೇಕಾದರೆ ಹಾಕ್ಕೊಳ್ಳಿ ಇಲ್ಲಾಂದರೆ ಸ್ಕಿಪ್ ಮಾಡಿ ನೋಡಿ ಸ್ವಲ್ಪ ನೀರು ಹಾಕ್ಕೊಂಡು ಚೆನ್ನಾಗಿ ರುಬ್ಕೊಂಡು ಬಂದಿದ್ದೀನಿ ಈ ಕಲರ್ ನೋಡಿ ರೇಡಿಯಂ ಕಲರ್ ಇರುತ್ತೆ ಇದು ನಾವು ಅರಿಶಿನ ಹಾಕಿರೋ ಕಾರಣಕ್ಕೆ ಆ ಥರ ಬರುತ್ತೆ ಇಲ್ಲೊಂದು ಬೌಲಲ್ಲಿ ಗಟ್ಟಿ ಮೊಸರನ್ನ ತಗೊಳ್ಳಿ ಇದಕ್ಕೆ ನಿಮಗೆ ಎಷ್ಟು ಕನ್ಸಿಸ್ಟೆನ್ಸಿ ಬೇಕೋ ಅದನ್ನು ಅಡ್ಜಸ್ಟ್ ಮಾಡೋಕ್ಕೆ ನೀರು ಹಾಕಿ ಮತ್ತು ನಾವು ಮಿಕ್ಸಿ ಜಾರಲ್ಲಿ ಪ್ರಿಪೇರ್ ಮಾಡ್ಕೊಂಡಿರೋಂಥ ಚಟ್ನಿನ ಇದಕ್ಕೆ ಹಾಕ್ಕೊಳ್ಳಿ ಮಿಕ್ಸಿ ಜಾರ್ ತೊಳ್ಕೊಂಡಿರೋಂಥ ನೀರು ಸಹ ಇದಕ್ಕೆ ಸೇರಿಸಿ ಒಗ್ಗರಣೆ ಮಾಡ್ಕೊಂಡಿರೋಂಥ ಸಾಸಿವೆ ಮತ್ತು ಕರಿಬೇವನ್ನ ಸ್ವಲ್ಪ ಹಾಕಿ ಚೆನ್ನಾಗೆ ಮಿಕ್ಸ್ ಮಾಡಿ ಕೆಲವರು ಮಜ್ಜಿಗೆ ಸಾರನ್ನ ಗಟ್ಟಿಯಾಗಿ ಇಷ್ಟಪಡ್ತಾರೆ ಕೆಲವರು ಸಾರ್ ಅಥವಾ ರಸಮ್ ರೀತಿಯಲ್ಲಿ ನೀರು ನೀರಾಗಿ ಇಷ್ಟಪಡ್ತಾರೆ ಸೊ ನಿಮ್ಗೆ ಯಾವ ರೀತಿ ಇಷ್ಟನೋ ಆ ಥರ ಕನ್ಸಿಸ್ಟೆನ್ಸಿನ ಅಡ್ಜಸ್ಟ್ ಮಾಡ್ಕೊಳ್ಳಿ ಸೊ ಇದೆಲ್ಲ ನೀಟಾಗಿ ಮಿಕ್ಸ್ ಆದಮೇಲೆ ಇದಕ್ಕೆ ನಾವು ಬೇಯಿಸಿದ್ವಲ್ಲ ಸೀಮೆ ಬಂದನೆಕಾಯಿ ಅದನ್ನು ಫಿಲ್ಟರ್ ಮಾಡಿ ಆ ಹೋಳುಗಳನ್ನ ಇದಕ್ಕೆ ಹಾಕಿ ಇನ್ನೊಂದು ಸಲ ಮಿಕ್ಸ್ ಮಾಡಿ ಇದು ಹೊತ್ತು ಆಗ್ತಾ ಆಗ್ತಾ ಹುಳಿ ಬರುತ್ತೆ ಆ್ಯಂಡ್ ಸೀಮೆ ಬಂದನೆಕಾಯಿ ಎಲ್ಲನೂ ಉಪ್ಪು ಖಾರ ಹುಳಿ ಇಡ್ಸತ್ತೆ ಸೊ ಮುದ್ದೆಗೆ ಅನ್ನಕ್ಕೆ ತುಂಬಾ ಚೆನ್ನಾಗಿರುತ್ತೆ ಫ್ರೆಂಡ್ಸ್ ಡೆಫಿನೆಟಾಗಿ ನೀವು ಇದನ್ನು ಟ್ರೈ ಮಾಡಿ ವಿಂಟರ್ಗೆ ಪರ್ಫೆಕ್ಟ್ ರೆಸಿಪಿ ಅಂತಲೇ ಹೇಳ್ಬೋದು ಇಷ್ಟ ಆಯಿತು and continue thanks for watching my video